the solo exhibition of watercolor paintings Earth Aroma by K.S. Kamath Gowder in Jahangir Art Gallery, Mumbai from 11 to 17th January 2022. ನಮಸ್ಕಾರ ಪ್ರೇಕ್ಷಕರೇ, ನಾನು ಶಾಹಿದ್ ಪಾಷಾ. ತಾವು ನೋಡ್ತಾ ಇದ್ದೀರಿ ಆರ್ ಟಿ ವಿ ಕರ್ನಾಟಕ. ಇಂದು ನಾನು ಮುಂಬೈ ನಗರದ ಜಹಾಂಗೀರ್ ಆರ್ಟ್ ಗ್ಯಾಲರಿ ನಂಬರ್ 4ನಲ್ಲಿ ಇದ್ದೇನೆ. ಇಲ್ಲಿ ನಮ್ಮ ಕರ್ನಾಟಕದ ಕಲಾವಿದರು, ಯುವ ಕಲಾವಿದರು ಕೆ ಎಸ್ ಕಾಮತ್ಕರ್ ಗೌಡರ್ ಅವರ ಒಂದು ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ನಡೀತಾ ಇದೆ. ಇದರಲ್ಲಿ ಸುಮಾರು 50ಕ್ಕಿಂತ ಹೆಚ್ಚು ಭೂದೃಶ್ಯ ಅಂದರೆ ಲ್ಯಾಂಡ್ಸ್ಕೇಪ್ ಪೇಂಟಿಂಗ್ ಅವರು ಜಲವರ್ಣಗಳಿಂದ ಮಾಡಿದ್ದಾರೆ. ಅವರು ನಮ್ಮೊಂದಿಗಿದ್ದಾರೆ. ಇವರ ಪ್ರಪ್ರಥಮ ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಜಹಾಂಗೀರ್ ಆರ್ಟ್ ಗ್ಯಾಲರಿಯಲ್ಲಿ ನಡೀತಾ ಇದ್ದಿದ್ದು ನಮ್ಮ ಕನ್ನಡಿಗರಿಗೆ, ನಮ್ಮ ಎಲ್ಲ ಕಲಾವಿದರಿಗೆ ತುಂಬ ಖುಷಿಯ ವಿಷಯ ಆಗಿದೆ. ಅವರು ನಮ್ಮ ಜೊತೆ ಇದ್ದಾರೆ. ಇವರು ರಚಿಸಿರುವಂಥ ಅನೇಕ ವಿಭಿನ್ನವಾದ ಕಲಾಕೃತಿಗಳ ಕುರಿತು ಅವರಿಂದ ಎರಡು ಮಾತುಗಳನ್ನು ಕೇಳೋಣ. ನಮಸ್ಕಾರ. ನಮಸ್ಕಾರ. ನಾನು ಕೆ ಎಸ್ ಕಾಮತ್ ಗೌಡರ್. ಎರ್ತ್ ಅರೋಮಾ ಅಂತ ಟೈಟಲ್ ಇಟ್ಕೊಂಡು ವರ್ಕ್ ಮಾಡಿದ್ದೀನಿ ಜಲವರ್ಣದಲ್ಲಿ. ಇದು ಫಸ್ಟ್ ಶೋ ನಂದು ಜಹಾಂಗೀರ್ ಆರ್ಟ್ ಗ್ಯಾಲರಿಯಲ್ಲಿ. ತುಂಬ ಖುಷಿ ವಿಷಯ. ನನ್ನಂಥ ಕಲಾವಿದರಿಗೆ ಅಥವಾ ಯಂಗ್ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಹೀಗೆ ನನ್ನ ಫ್ರೆಂಡ್ಸ್ ಗಂಗಾಧರ, ರಮೇಶ್ ಹಾಗೂ ನನ್ನ ಸರ್ಸು ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಖುಷಿ ಆಗ್ತೀನಿ. ಸುಮಾರು 50 ವರ್ಕ್ ಇದೆ, ಎಲ್ಲ ಜಲವರ್ಣದಲ್ಲಿ ಮಾಡಿದ್ದೀನಿ. ಮುಂಬೈಯ ಅಥವಾ ಅನೇಕ ರಾಜ್ಯಗಳ ಕಲಾವಿದರು ಬಂದು ಅಪ್ಸೆಟ್ ಮಾಡ್ತಾ ಇದ್ದಾರೆ. ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ, ಖುಷಿ ಆಗ್ತದೆ. ಅರ್ತ್ ಅರೋಮಾ ಈ ಒಂದು ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನಕ್ಕೆ ನಮ್ಮ ಕೆ ಎಸ್ ಕಾಮತ್ಕರ್ ಗೌಡರ್ ಅವರು ತುಂಬ ಒಳ್ಳೆಯ ಪ್ರಯತ್ನ ಇಲ್ಲಿ ಮಾಡಿದ್ದಾರೆ. ಇವರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಯಶಸ್ವಿಯಾಗಲಿ ಅಂಥೇಳಿ ನಾವು ಎಲ್ಲ ಕನ್ನಡಿಗರು ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಆತ್ಮೇರೆ ಆರ್ ಟಿ ವಿ ಕರ್ನಾಟಕ ಇಡೀ ವಿಶ್ವದ ಅನೇಕ ಕಲೆಯ ಬಗ್ಗೆ, ಕಲಾವಿದರ ಕುರಿತು ಅನೇಕ ವಿಡಿಯೋಗಳನ್ನು ತಮಗೆ ಮುಟ್ಟಿಸುವಂಥ ಕೆಲಸ ಮಾಡುತ್ತೆ. ಪ್ಲೀಸ್ ತಾವು ಈ ಒಂದು ಆರ್ ಟಿ ವಿ ಕರ್ನಾಟಕಕ್ಕೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.
Please subscribe RTV Karnataka, Karnataka's first art news channel.